ಬಿಜೆಪಿಗೆ ಮತ್ತೊಂದು ಅಸ್ತ್ರವನ್ನ ಮಾಡ್ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಖುಲಾಸೆ ಮಾಡುವುದಕ್ಕೆ ಸಂಪುಟ ತೀರ್ಮಾನಿಸಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಈಗಾಗ್ಲೇನೆ ಮುಡ ವಾಲ್ಮೀಕಿ ಹಗರಣದ ವಿರುದ್ಧ ಮೈತ್ರಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈಗ ಹಳೆ ಹುಬ್ಬಳ್ಳಿ ಕೇಸ್ ಮತ್ತೆ ಪ್ರಬಲ ಅಸ್ತ್ರವಾಗಿ ಬಿಜೆಪಿಯ ಕೈ ಸೇರ್ತಾ ಇದೆ. ಇದನ್ನು ಮುಂದಿಟ್ಕೊಂಡು ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಹುಬ್ಬಳ್ಳಿಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಸಿಎಂ ವಿರುದ್ಧವೇ ಹೋರಾಟ ಕುರಿತು ಬಿಜೆಪಿ ಚಿಂತನೆಯನ್ನು ನಡೆಸಿದೆ. ಸಿಎಂ ಆಗಮಿಸ್ತಾ ಇದ್ದಂತೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ಹೋರಾಟದ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ನೋಡಿ ಹಳೆ ಹುಬ್ಬಳ್ಳಿ ಕೇಸ್ ವಿಚಾರ ಏನಿದೆ ಇದನ್ನ ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನು ಮಾಡಿ ಸಂಪುಟ ತೀರ್ಮಾನವನ್ನ ಮಾಡ್ಕೊಳ್ತಾ ಇತ್ತು. ಇದು ಬಿಜೆಪಿಗರ ಪ್ರಶ್ನೆ, ಯಾಕೆ ವಾಪಸ್ ತಗೋಬೇಕು, ಯಾಕೆ ನೀವು ಒಂದು ಧರ್ಮವನ್ನ ಅಥವಾ ಒಂದು ಗುಂಪನ್ನ ಓಲೈಕೆ ಮಾಡೋ ಕೆಲಸ ಮಾಡ್ತೀರಾ, ಯಾಕೆ ಈ ತರದ ಕೆಲಸವನ್ನ ಮಾಡಬೇಕು, ತಪ್ಪಲ್ವಾ ಇದು, ಶುಗರ್ ಕೋಟಿಂಗ್ ರಾಜಕೀಯವನ್ನ ಯಾಕೆ ಮಾಡ್ತೀರಾ, ತಾರತಮ್ಯ ಯಾಕೆ ಮಾಡ್ತೀರಾ, ಇದು ಬಿಜೆಪಿಗರ ಪ್ರಶ್ನೆ. ಜೊತೆಗೆ ಈಗ ಅವರ ಕೈಗೆ ಸಿಕ್ತಿರುವಂತ ಒಂದು ಪ್ರಬಲವಾದಂತ ಅಸ್ತ್ರ, ಇದರ ಅನಿವಾರ್ಯತೆ ಏನಿತ್ತು, ಯಾರು ಒತ್ತಡ ಇತ್ತು ಅಥವಾ ಯಾರು ಓಲೈಕೆಗೆ ಈ ಥರ ಮಾಡ್ತಾ ಇದ್ದೀರಾ ಅನ್ನೋದು ಬಿಜೆಪಿಗರ ಪ್ರಶ್ನೆ ಆಗಿದೆ. ಹುಬ್ಬಳ್ಳಿ ಗಲಭೆಯ ಪ್ರಕರಣ ಎಲ್ಲರಿಗೂ ನೆನಪಿರಬಹುದು. ಒಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಆ ಪ್ರಕರಣದಲ್ಲಿ ಸಾಕಷ್ಟು ಜನರ ಮೇಲೆ FIR ದಾಖಲಾಗಿತ್ತು. ಜಾಮೀನಿನ ಮೇಲೆ ಕೆಲವರು ಹೊರಗಡೆ ಇದ್ದಾರೆ. ಸೊ ಇಂಥವರ ಮೇಲೆ ಇದ್ದಂಥ ಕೇಸ್ ಸಮಾಜದ ಶಾಂತಿ ಭಂಗ ಮಾಡುವಂಥ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸ ಮಾಡಿದವರ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಏನಿತ್ತು, ಯಾಕಿತ್ತು, ಯಾರನ್ನು ಓಲೈಕೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಈ ಥರದ ರಾಜಕೀಯವನ್ನು ಯಾಕೆ ಮಾಡ್ತೀರಾ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಅದನ್ನೇ ಈಗ ಅಸ್ತ್ರವಾಗಿಟ್ಕೊಂಡು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ.